ಯಾರು ಅಭ್ಯಾಸ ಮಾಡಬೇಕು, ಯಾವ ಜಮೀನು ತಗೊಳ್ಬೇಕು, ಅದೇ ಕೆಲಸ ಇದೆ ಅಲ್ಲ ಅವ್ರಿಗೆ. ಬೇರೆ ಏನಿದೆ ಅವ್ರಿಗೆ? ಜೇಬಿನಲ್ಲಿ ದುಡ್ಡು ಹಾಕಬೇಕು, ಅಲ್ಲಿಂದ ಅಲ್ಲಿ ಮಾಡೋದು, ಹಾಕೋದು, ಬಂಗ್ಲಾ ತಗೊಳ್ಳೋದು. ಅವ್ರದ್ದು ಏನು ಜಮೀನು ನಾನು ತಗೊಳ್ತಾನೆ, ಮುಸ್ಲಿಮ್ ಕವರ್ ಮಾಡ್ತಾತೆ ಇಲ್ವಾ? ನನ್ನ ಜಾಗ ಇವ್ರು ಬಂದು ಕವರ್ ಮಾಡೋದು ಯಾರು? ಇವರು ದೇವಸ್ಥಾನಗಳಲ್ಲಿ ಮತ್ತೊಂದರಲ್ಲಿ ಎಲ್ಲ ಧರ್ಮದವ್ರ ಹತ್ರ ಇವರು ಎಲ್ಲ ಕಮ್ಯುನಿಟಿಯನ್ನು ಸೇರಿಸ್ಕೊಳ್ಳಿ ಅಂತ ಆದೇಶ ಕೊಟ್ಟಿದ್ದಾರೆ. ಈಗ ಇವರು 12 ಲಕ್ಷ ಎಕರೆ ಎಕ್ಸ್ಪೋರ್ಟ್ ಕಮಿಟಿನಲ್ಲಿ ಇದೆ, ಯಾಕೆ ಅವ್ರಿಗೆ ಅಷ್ಟು ಬೇಕು? ಮೈನಾರಿಟೀಸ್ ಇವರು ಅಂತಂದಮೇಲೆ ಕಡಿಮೆ ಜನ ಇರತಕ್ಕಂಥವ್ರಿಗೆ 12 ಲಕ್ಷ ಎಕರೆ ಯಾಕೆ ಬೇಕು ನಮ್ಮ ಇಂಡಿಯಾದಲ್ಲಿ ಅಂತ ಕ್ವಶನ್. ಈಗ ವಕ್ಫ್ ಕಮಿಟಿಗೆ ಎಲ್ಲ ಧರ್ಮದವ್ರನ್ನೂ ಸೇರಬೇಕು ಅಂತ ಯಾಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ? ವಕ್ಫ್ ಕಮಿಟಿಗೆ ಎಲ್ಲ ಧರ್ಮದವ್ರನ್ನು ಸೇರ್ಕೋಬೇಕು ಅಂತಂತಂದರೆ ಇವರು ಎಲ್ಲ ಧರ್ಮದವ್ರನ್ನು ಒಂದೇ ರೀತಿ ಎಲ್ಲ ದೇವಸ್ಥಾನಗಳಲ್ಲಿ ಮತ್ತೊಂದರಲ್ಲಿ ಎಲ್ಲ ಧರ್ಮದವ್ರ ಹತ್ರ ಇವರು ಎಲ್ಲ ಕಮ್ಯುನಿಟಿಯನ್ನು ಸೇರಿಸ್ಕೊಳ್ಳಿ ಅಂತಂತ ಆದೇಶ ಕೊಟ್ಟಿದ್ದಾರೆ. ಏನಿಲ್ವಲ್ಲ, ಆ ಥರ ಬರೋದೇ ಇಲ್ಲ. ಎಲ್ಲದಕ್ಕೂ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಕೇಳೋಕ್ಕೆ ಬರೋದೇ ಇಲ್ಲ ಈಗ. ಅದು ಯಾವಾಗ ಅವರು ಟ್ರಸ್ಟ್ ಮಾಡುವಾಗ ಏನು ಸರ್ಕಾರದ ಪರ್ಮಿಷನ್ ಇತ್ತೋ ಅಷ್ಟಕ್ಕೆ ಮಾತ್ರ ಸೀಮಿತ. ಮತ್ತೆ ಚೇಂಜ್ ಆಗಬೇಕಂತಂದ್ರೆ ಪಾರ್ಲಿಮೆಂಟಲ್ಲಿ ಚೇಂಜ್ ಆಗಬೇಕು. ಆ ಚೇಂಜ್ ಮಾಡಿ ಅದು ಅವರು ಅವ್ರ ವರ್ಕ್ಸ್ ಕಮಿಟಿಯಿಂದ ಒಪ್ತಾರೋ ಒಪ್ಪಲ್ಲೋ ಅದು ಗೊತ್ತಿಲ್ಲ. ಅವರೆಲ್ಲ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆಲ್ಲ ಹೋಯ್ತು ಅಂತಂದರೆ ಅದು ಆಗೋದಿಲ್ಲ, ಅದೆಲ್ಲ ಬಿದ್ದೋಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಈಗ ಅವ ಸುಪ್ರೀಂ ಕೋರ್ಟ್ನವ್ರದ್ದೇ ಆದಂಥ ಕಾನೂನುಗಳಿದ್ದಾವೆ. ಅವರವ್ರ ಕಮ್ಯುನಿಟಿನಲ್ಲಿ, ಅವ್ರವ್ರ ವರ್ಕ್ಸ್ ಕಮಿಟಿನಲ್ಲಿ, ಅವ್ರವ್ರ ಟ್ರಸ್ಟ್ಗಳಲ್ಲಿ ಅವ್ರವ್ರ ಜನಾಂಗದವ್ರನ್ನೇ ತಗೊಂಡು ಕೆಲಸ ಮಾಡಬೇಕು ಅಂತ ಇದು. ಹಿಂದೂ ಜನರಲ್ ಆಗಿದ್ದಾಗ ನಾವು ಜನರಲ್ ಟ್ರಸ್ಟ್ ಮಾಡಿದ್ದಾಗ ಅವರು ಜನರಲ್ ಟ್ರಸ್ಟ್ ಮಾಡಿಲ್ಲ, ವಕ್ಸ್ ಬೋರ್ಡ್ ಕಮಿಟಿ ಟ್ರಸ್ಟ್ ಅಂತ ಮಾಡ್ಕೊಂಡಿರ್ತಾರೆ. ಅದು ವಕ್ಸ್ ಬೋರ್ಡ್ ಕಮಿಟಿ ಟ್ರಸ್ಟ್ ಅಂತಂದಮೇಲೆ ಅವ್ರಿಗೆ ಸೀಮಿತ ಹೊರತು ಜನರಲ್ ಟ್ರಸ್ಟ್ ಅಂತ ಬಂದಾಗ ನಾವು SC ST ಜನರಲ್ ಕ್ಯಾಂಡಿಡೇಟು, ಹಿಂದುಳಿದ ವರ್ಗದವರು, ಈ ಮೇಲ್ದರ್ಜೆ ಜನತೆ ಒಬ್ಬೊಬ್ಬರನ್ನ ಒಂದೊಂದು ಜನ ತಗೊಂಡಿರ್ತೀವಿ ನಾವು. 10 ಜನ ಟ್ರಸ್ಟ್ ಬೋರ್ಡ್ ಟ್ರಸ್ಟನ್ನ ಮೆಂಬರ್ ಮಾಡ್ಕೊಂಡಿರ್ತೀವಿ. ಅಷ್ಟು ಜನದಲ್ಲಿ ನಾವು ಈಗ ಹಿಂದುಳಿದವ್ರನ್ನು ತಗೋತೀವಿ, SC ಒಬ್ಬನು ಒಂದು ಕ್ಯಾಂಡಿಡೇಟ್ ತಗೊಂಡಿರ್ತೀವಿ, ಜನರಲ್ನು ತಗೊಳ್ತೀವಿ, ಲಿಂಗಾಯತ್ನೂ ತಗೊಳ್ತೀವಿ, ಬ್ರಾಹ್ಮಣನೂ ತಗೊಂಡಿರ್ತೀವಿ. ಅದು ಬಂದು ಹಿಂದೂ ಟ್ರಸ್ಟಲ್ಲಿ ಇರ್ತಕ್ಕಂಥ ನಿಯಮ. ನಾನೇ ಈಗ ನಾವು ಒಂದು ಟ್ರಸ್ಟ್ ಓಪನ್ ಮಾಡ್ತೀನಿ ಅಂದರೆ ಫ್ಯಾಮಿಲಿ ಟ್ರಸ್ಟ್ ಅಂತಂದರೆ ನಾವು ಅಷ್ಟೇ ಜನ, ನಮ್ಮ ಮನೆಯವ್ರು ಎಷ್ಟು ಜನ ಇದೆ ಅಷ್ಟು ಜನ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ. ಜನರಲ್ ಟ್ರಸ್ಟ್ ಅಂತ ಬಂದಾಗ ಸರ್ಕಾರದ ಅನುಮತಿ, ಸರ್ಕಾರದ ಅನುದಾನಗಳು, ಸರ್ಕಾರದಿಂದ ಬರ್ತಕ್ಕಂಥ ಫಂಡ್ಗಳು ನಾನು ತಗೋತಾ ಇದ್ದೀನಿ ಅಂತಂದರೆ ಎಲ್ಲ ಕಮ್ಯುನಿಟಿಯವ್ರನ್ನು 10 ಜನರಲ್ಲಿ SC ST ಒಬ್ಬರು, ಹಿಂದುಳಿದ ವರ್ಗದಲ್ಲಿ ಒಬ್ಬರು, ಲಿಂಗಾಯತ್ಸಲ್ಲಿ ಒಬ್ಬರು, ಬ್ರಾಹ್ಮಣರಲ್ಲಿ ಒಬ್ಬರು, ಲೇಡೀಸ್ ಒಬ್ಬರು, ಈ ಥರ ತಗೋಬೇಕಾಗಿದ್ದು ನಿಯಮ ಇದೆ. ಅವರಲ್ಲಿ ಇವ್ರು ಯಾವ ಥರ ಅವ್ರಿಗೆ ಕೊಟ್ಟಿದ್ರೆ ಗೊತ್ತಿಲ್ಲ. ಅವರು ಅವ್ರದ್ದೇ ಆದಂಥ ಮುಸ್ಲಿಮ್ಸು, ಅವ್ರದ್ದೇ ಆದಂಥ ಮುಸ್ಲಿಮ್ಸ್ಗೆ ಒಂದು ಇವ್ರ ಕಾನೂನುಗಳು ಮಾಡಿರ್ತಾರೆ. ಯಾರು? ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನವರು. ಈಗ ಕ್ರಿಶ್ಚಿಯನ್ ಇರ್ತಾರೆ, ಕ್ರಿಶ್ಚಿಯನ್ ಅವ್ರಿಗೆ ಬೇರೆ ಇರ್ತದೆ, ಅವ್ರದ್ದೇ ಆದಂಥದ್ದು ಸಪ್ರೇಟ್ ಇರ್ತದೆ. ಅದಕ್ಕೆ ಸರ್ಕಾರದ ಅನುಮತಿಗಳು ಕೊಟ್ಟು ಆಗೋಗಿರುತ್ತೆ ಆವಾಗದಲ್ಲಿ. ಅದನ್ನು ನಾವು ಇವತ್ತು ಕ್ಯಾನ್ಸಲೇಷನ್ ಮಾಡ್ತೀವಿ ಅಂತಂತ ಹೇಳೋದು ಸಾಧ್ಯವಿಲ್ಲ, ಆಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ. ಅದೇನಿದ್ರು ನೀವು ಮಾಡಿ, ನೀವು ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಮಾಡಿ, ಅವ್ರು ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಆವಾಗ ಏನು, ಆವಾಗ ಇವರು ಕೇಂದ್ರದವ್ರಿಗೆ ಅವಮಾನ ಆದರೆ ಏನು ಮಾಡ್ತಾರೆ? ಎಲ್ಲದನ್ನು ನಾವು ಏನೇ ಆದ್ರೂ ಯಾವ್ದು ಕಿತ್ತಾಕ್ಬೇಕಾದ್ರೂ ಹಿಂದೆ ಮುಂದೆ ಎಲ್ಲದನ್ನು ನೋಡಿ ಕಾನೂನು ಏನು ಹೇಳುತ್ತೆ, ನಾವು ಕೊಡುವಾಗ ಏನು ಕೊಟ್ಟಿದ್ದೀವಿ ಅನ್ನೋದನ್ನೇ ಇವ್ರಿಗೆ ಮೊದಲು ಆಲೋಚನೆ ಮಾಡಬೇಕು. ಯಾರು? ನಮ್ಮ ಕೇಂದ್ರದವರು. ಈಗ ಅವ್ರು ಸುಮ್ಮನೆ ಏಕಾಏಕಿ ನಾವು ನಿಮ್ಗೆ ಯಾಕೆ ಬೇಕು ಅಷ್ಟೇಕ್ರೆ ನೀವು ಬಂದು ಸೇರ್ಕೊಂಬಿಡಿ, ನಮ್ಮಲ್ಲಿ ನಮ್ಮವ್ರನ್ನ ತಗೊಳ್ಳಿ ಅಂತಂತ ಹೇಳಿದ್ರೆ ಅವ್ರು ತಗೊಳ್ಳಲ್ಲ. ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ, ಈ ಥರ ಪಾರ್ಲಿಮೆಂಟ್ ಅವ್ರು ಕೇಳ್ತಾ ಇದ್ದಾರೆ, ನಮ್ಮ ಸಮುದಾಯದಲ್ಲಿ, ಮುಸ್ಲಿಂ ಸಮುದಾಯದಲ್ಲಿ ನಾವು ತಗೊಳಕ್ಕೆ ಬರೋದಿಲ್ಲ, ನಾವು ತಗೊಳ್ಳೋದಿಲ್ಲ, ನಮಗಿದು ಆದೇಶ ಮಾಡಿಕೊಡಿ ಅಂತ ಹಾಕ್ತಾರೆ. ಸುಪ್ರೀಂ ಕೋರ್ಟ್ನವ್ರು ಅವಾಗ ಏನು ಮಾಡ್ತಾರೆ ಅಂತಂದರೆ, ಕಾನೂನು ಇದೆ ಅದು, ಯಾರ್ಯಾವ ಕಮ್ಯುನಿಟಿಗೆ ಯಾರ್ಯಾರು ಇರಬೇಕು ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ಬಂಡಲ್ ಹೊರವರೆ ಇದೆ. ಅದನ್ನು ತೆಗೆದು ನೋಡ್ತಾರೆ, ತೆಗೆದು ನೋಡಿಬಿಟ್ಟು ಇಲ್ಲ ಅದು ಮಾಡೋಕ್ಕೆ ಬರೋದಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಈಗ ಇವರು 12 ಲಕ್ಷ ಎಕರೆ ಎಕ್ಸ್ಪೋರ್ಟ್ ಕಮಿಟಿನಲ್ಲಿ ಇದೆ, ಯಾಕೆ ಅವ್ರಿಗೆ ಅಷ್ಟು ಬೇಕು? ಮೈನಾರಿಟೀಸ್ ಇವರು ಅಂತಂದಮೇಲೆ ಕಡಿಮೆ ಜನ ಇರತಕ್ಕಂಥವ್ರಿಗೆ 12 ಲಕ್ಷ ಎಕರೆ ಯಾಕೆ ಬೇಕು ನಮ್ಮ ಇಂಡಿಯಾದಲ್ಲಿ ಅಂತ ಕ್ವಶನ್. ಈಗ ಹೋದ ವಾರದಿಂದ ಮೊನ್ನೆಯಿಂದ 12 ಲಕ್ಷ ಯಾರು, 12 ಲಕ್ಷ ಎಕರೆ ಯಾರು ಕೊಟ್ಟಿದ್ದು? ಸರ್ಕಾರಿ ಜಮೀನು, ಗೋಮಾಳ ಜಮೀನುಗಳಲ್ಲಿ ನೀವು ಕೊಟ್ಟಿದ್ದೀರಾ? ಗೋಮಾಳ ಜಮೀನು ನೀವೇನಾದ್ರು ಅವರಿಗೆ
ದರ್ಖಾಸ್ತು ಮಂಜೂರಾತಿ ಮಾಡಿ ನಿಮ್ಮ ವಕ್ಫ್ ಬೋರ್ಡ್ ಕಮ್ಯುನಿಟಿಗೆ ಇಷ್ಟೆಕ್ರ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ಕೊಟ್ಟಿದ್ದೀರಾ. ಈಗ ವಕೀಲ ಸಂಘಕ್ಕೆ ಬಿಡುಗಡೆ ಮಾಡಿಬಿಟ್ರಪ್ಪ, ಇಡೀ ಬೆಂಗಳೂರು ಸುತ್ತಮುತ್ತ ಇರೋ ಜಮೀನುಗಳೆಲ್ಲ ಮಾಡಿದ್ದಾರೆ, ಆ ಥರ ಮಾಡಿದ್ದಾರೆ ಅವ್ರಿಗೆ. ಅದು ಬೇಕಲ್ಲ, ದಾಖಲಾತಿಗಳು ಬೇಕಲ್ಲ, ಆ ದಾಖಲಾತಿಗಳು ಇಟ್ಕೊಂಡು ಮಾತಾಡಬೇಕು. ಒಂದು ವೇಳೆ 1,200,000 ಎಕರೆನೂ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ನವ್ರು ಕೊಟ್ಟಿದ್ದರೆ. ಸರ್, ವಕ್ಫ್ ಬೋರ್ಡಲ್ಲಿ ಮುಸ್ಲಿಮ್ಸ್ನ ಬಿಟ್ಟು ಬೇರೆ ಧರ್ಮದವ್ರೂ ಬರಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ, ಏನು ಅನ್ಸುತ್ತೆ? ಮಾಡ್ತಾ ಇದೆ. ಇಲ್ಲಿ ವಕ್ಫ್ ಬೋರ್ಡ್ ಯಾರ್ದು, ಅವ್ರದೇ ಜಮೀನೆಲ್ಲ ಅಕ್ವೈರ್ ಮಾಡ್ತಾ ಇದೆ, ಅದೇ ಹೇಳ್ತಾ ಇರೋದಿವ. ಈ ವಕ್ಫ್ ಬೋರ್ಡು, ವಕ್ಫ್ ಬೋರ್ಡ್ ಜಿಮ್ಮೆದಾರಿ ಇವ್ರದ್ದು, ಮುಸ್ಲಿಮ್ ಅವ್ರದ್ದು. ವಕ್ಫ್ ಬೋರ್ಡ್ ಬೇರೆ, ಅವ್ರ ಮಂದಿರ್ದು, ಅವ್ರದ್ದು ಬೇರೆ, ನಂದು ಬೇರೆ. ಈ ಗೌರ್ಮೆಂಟ್ ತೊಗೊಂಡ ಮನೆ ಜೋಡಿಸ್ತಾ ಇದೆ, ಯಾರು ಅಭ್ಯಾಸ ಮಾಡಬೇಕು, ಯಾವ ಜಮೀನು ತಗೊಳ್ಬೇಕು, ಅದೇ ಕೆಲಸ ಇದೆಯಲ್ಲ ಅವ್ರಿಗೆ. ಬೇರೆ ಏನಿದೆ ಅವ್ರಿಗೆ? ಜೇಬ್ನಲ್ಲಿ ದುಡ್ಡು ಹಾಕಬೇಕು, ಅಲ್ಲಿಂದ ಅಲ್ಲಿ ಮಾಡೋದು, ಹಾಕೋದು, ಬಂಗ್ಲಾ ತಗೊಳ್ಳೋದು. ಯಾರನ್ನ ಧರ್ಮ ಮಾಡ್ತಾಯಿದೆ, ಏನಿಲ್ಲ, ಹಿಡ್ಕೊಂಡು ಬಿಡೋದು. ಯಾರ ಗೌರ್ಮೆಂಟ್ ಬಂದಾಗ ಇದೇ ಗೋಲ್ಡ್, ಇವಾಗ ಇಂದಿರಾ ಕ್ಯಾಂಟೀನ್ ಇದೆ, ಕ್ಲೋಸ್, ಅರ್ಧ ನಡೀತಾ ಇದೆ, ಅರ್ಧ ಇಲ್ಲ. ಅವ್ರು ಬಿ ಜೆ ಪಿ ಹಾಳು ಮಾಡಿಬಿಟ್ಟು ಹೋಗ್ಬಿಟ್ಟೆ. ಕೇಂದ್ರ ಸರ್ಕಾರ ಯಾಕೆ ಇವಾಗ ಈ ತೀರ್ಮಾನ ತಗೊಳ್ತಾ ಇದೆ, ವಕ್ಫ್ ಬೋರ್ಡ್ ಅಲ್ಲಿ ಬೇರೆ ಧರ್ಮದವರು ಬರಬೇಕು ಅಂತ ಏನಕ್ಕೆ ಅವರು ತೀರ್ಮಾನ ತಗೊಳ್ತಾರೆ? ಅವ್ರ ಅಬ್ಜೆಕ್ಷನ್ ಇದೆ, ಏನು ಯಾತಕ್ಕೆ ಕರೆಸ್ಬೇಕು, ಏನಿದೆ ಅವ್ರದ್ದು, ಏನು ಜಮೀನ ನಾನು ತಗೊಳ್ತಾನೆ, ಮುಸ್ಲಿಮ್ ಕವರ್ ಮಾಡ್ತಾಯಿದ್ದೆ ಇಲ್ವಾ, ನನ್ನ ಜಾಗ ಇವ್ರು ಬಂದು ಕವರ್ ಮಾಡೋದಕ್ಕೆ ಯಾರು ಇವರು? ಅದೇ ನಾನು ಹೇಳ್ತಾ ಇರೋದು, ನನ್ನ ಜಾಗ ನನಗೆ, ಅವ್ರ ಜಾಗ ಅವ್ರಿಗೆ. ಇವು ಗೌರ್ಮೆಂಟ್ ಮಾಡ್ತಾಯಿದ್ದೆ, ಅದಕ್ಕೆ ನನ್ನ ಮುಸ್ಲಿಮ್ ಲಾ ಏನಿದೆ ಅದು ನೋಡಿ, ಬರೇ ಬಂದ್ಬಿಟ್ಟು ಇದು ಮಾಡಿದಾಗ ಏನೂ ಆಗೋದಿಲ್ಲ. ಬಿ ಪ್ಲಸ್ ಕರ್ನಾಟಕ.